ಮುಳಬಾಗಿಲು ತಾಲೂಕು ಆವಣಿಯ ಶ್ರೀ ರಾಮಲಿಂಗೇಶ್ವರ ಸ್ವಾಮಿ ದೇವಾಲಯದ ರಥೋತ್ಸವ ಕಾರ್ಯಕ್ರಮಕ್ಕೆ ಜೆಡಿಎಸ್ನ ರಾಜ್ಯ ಕೋರ್ ಕಮಿಟಿಯ ಸದಸ್ಯ ಸಮೃದ್ಧಿ ಮಂಜುನಾಥ್ ಅವರನ್ನು ಗ್ರಾಮಸ್ಥರು ತೆರೆದ ಜೀಪ್ನಲ್ಲಿ ಮೆರವಣಿಗೆ ಮಾಡುವ ಮೂಲಕ ಅದ್ಧೂರಿಯಾಗಿ ಸ್ವಾಗತಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಸಮೃದ್ಧಿ ಮಂಜುನಾಥ್, ಆವಣಿ ಶ್ರೀ ರಾಮಲಿಂಗೇಶ್ವರ ಸ್ವಾಮಿ ಶಕ್ತಿಯುತ ದೇವರಾಗಿದ್ದು ಇಲ್ಲಿ ಏನೇ ಬೇಡಿಕೊಂಡರೂ ಈಡೇರುತ್ತದೆ ಎಂಬ ನಂಬಿಕೆ ಜನರಲ್ಲಿದೆ. ಬ್ರಹ್ಮೋತ್ಸವಕ್ಕೆ ಅಂತಾರಾಜ್ಯದಿಂದ ಭಕ್ತಾದಿಗಳು ದೇವಾಲಯಕ್ಕೆ ಭೇಟಿ ನೀಡಿ ದೇವರ ದರ್ಶನ ಪಡೆಯುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ತಮಿಳುನಾಡು ಮತ್ತು ಕರ್ನಾಟಕ ರಾಜ್ಯದ ಐತಿಹಾಸಿಕ ಒಂದು ರಾಮಲಿಂಗೇಶ್ವರ ಏನು ರಥಮಹೋತ್ಸವ ಇತ್ತೇನು ವಿಜೃಂಭಣೆ ನಮ್ಮ ತಾಲೂಕಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಅವಣಿ ಗ್ರಾಮದಲ್ಲಿ. ಇವತ್ತು ನನ್ನ ಚಿಕ್ಕ ಹುಟ್ಟಿದಾಗಿಂದ ಈ ಥರ ಜನ ಇವತ್ತು ನೋಡಿಲ್ಲ. ಅಷ್ಟು ಲಕ್ಷಾಂತರ ಜನ ಇವತ್ತು ಭಾಗವಹಿಸಿದ್ದಾರೆ. ಇವತ್ತು ಯಾಕಪ್ಪ ಅಂದರೆ ನಿಮಗೆ ಗೊತ್ತಿದ್ದಂಗೆ ಕರೋನಾ ಮಹಾಮಾರಿ ದಿನೇ ಕಮ್ಮಿ ಆಗ್ತಾ ಬಂತು. ಜನದ ಮಗದಲ್ಲಿ ಮಂದಹಾಸ ಮೂಡ್ತಾ ಇದೆ. ಅದರಿಂದ ರಾಮಲಿಂಗೇಶ್ವರ ಸ್ವಾಮಿ ಇಡೀ ಜನತೆಗೆ ಸರ್ವೇ ಜನ ಸುಖನೋಭವಂತು ಇಡೀ ಜನಕ್ಕೆ ಎಲ್ಲ ಒಳ್ಳೇದು ಮಾಡಿ ರೈತರ ಮಗದಲ್ಲಿ ಮಂದಹಾಸ ಮೂಡಿ ಮುಂದಿನ ದಿವಸಗಳಲ್ಲಿ ಇನ್ನೂ ಮಳೆ ಬೆಳೆ ಚೆನ್ನಾಗಿ ರೈತರು ಚೆನ್ನಾಗಿದ್ದರೆ ಮಾತ್ರ ನಾವೆಲ್ಲ ಚೆನ್ನಾಗಿರೋ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಈ ಒಂದು ಇವು ಲಕ್ಷಾಂತರ ಬರೋ ವಿಷಯದಲ್ಲಿ ಇವತ್ತೆಲ್ಲೋ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಕುಂಠಿತವಾಗಿದೆ. ಯಾಕೆಂತಂದರೆ ಇವತ್ತು ನೀವು ನೋಡ್ತಿದ್ದೀರಾ ಲಕ್ಷಾಂತರ ಜನ ಬಂದವರು, ಎಕ್ಸ್ಪೆಕ್ಟ್ ನಾವು ಮಾಡೋಕ್ಕಾಗಲಿಲ್ಲ. ಇವತ್ತು 2 ವರ್ಷಗಳಿಂದ ಈ ಜಾತ್ರೆ ನಿಂತಿತ್ತು, ಆದರೂ ಕೂಡ ಜನ ಬರ್ತಾರೆ ಅಂತ ಗೊತ್ತಿದ್ರು ಕೂಡ ಒಂದು ನೀರಿನ ವ್ಯವಸ್ಥೆ ಇರ್ಬೋದು, ಸುಸುಬೋದು, ಪಾರ್ಕಿಂಗ್ ಇರ್ಬೋದು, ಯಾವುದೇ ವ್ಯವಸ್ಥೆ ಮಾಡಿಲ್ಲ. ತಾಲೂಕು ವ್ಯವಸ್ಥೆ ಇದರಲ್ಲಿ ಕುಂಠಿತವಾಗ್ತಾ ಇದೆ. ಇದು ಜಿಲ್ಲಾಡಳಿತ ಆದಷ್ಟು ಬೇಗ ಇದರ ಜಾತ್ರೆಗೆ ಪರ್ಮಿಷನ್ ಕೊಡಬೇಕಂತಂದರೆ ಮುಂದೆ ಮುಂಜಾರು ತಗೊಂಡು ಕೊಡಬೇಕಾಗುತ್ತೆ ಅಂತ ನಾನು ವಿರೋಧ ಪಕ್ಷ ನಾಯಕನಾಗಿ ಮನವಿ ಮಾಡ್ತಾ ಇದ್ದೀನಿ. ಯಾಕಂದರೆ ಆಲ್ರೆಡಿ ಒಂದು 2-3 ಅಲ್ಲಿ ತುಂಬ ಕಾಲು ತುಳುಕೆ ಬಿದ್ದೋದ್ರು, ತುಂಬ ನೋವಾಯ್ತು ಅಲ್ಲಿ. ಯಾಕಂದರೆ ಕರೋನಾ ಹೋಗಿದೆ, 2 ವರ್ಷ ಆಯ್ತು ಕರೋನಾ ಹೋಗಿ, 3ನೇ ವರ್ಷ ಜನ ಸೇರ್ತಾರಂತ ನಿಮಗೆ ಪ್ರೊಡಕ್ಷನ್ ಇದೆ ನಿಮಗೆ. ಆದರೂ ಗೊತ್ತಿದ್ರು ಕೂಡ ಯಾವುದೇ ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತ ಇಂಥದ್ರಲ್ಲಿ ಪರ್ಮಿಷನ್ ಕೊಡೋಕ್ಕಿಂತ ಮುಂಚೆ ವ್ಯವಸ್ಥಿತವಾಗಿ ಮಾಡಬೇಕಾಗುತ್ತೆ ಅಂತ ನಾನು ಕೇಳ್ತೀನಿ. ಆದರೂ ಸಕ್ಸಸ್ ಆಗಿದೆ, ಜನ ತುಂಬ ಖುಷಿಯಾಗಿದ್ದಾರೆ. ಯಾಕಂದರೆ 2 ವರ್ಷ ಯಾವುದೂ ಜಾತ್ರೆ ನಡೆದಿಲ್ಲ, ಫಸ್ಟ್ ಜಾತ್ರೆ ಪರ್ಮಿಷನ್ ಕೊಟ್ಟಿದ್ದಾರೆ. ನಮ್ಮ ಕೋಲಾರ ಜಿಲ್ಲೆ ಜಿಲ್ಲಾಧಿಕಾರಿ ಇರ್ಬೋದು, ತಾಲೂಕು ಅಧಿಕಾರಿಗಳಿರ್ಬೋದು, ಕೊಡೋಕ್ಕಿಂತ ಮುಂಚೆ ಪರ್ಮಿಷನ್ ಕೊಡೋಕ್ಕಿಂತ ಮುಂಚೆ ಅದಕ್ಕೆ ಸುವ್ಯವಸ್ಥವಾಗಿ ಕೊಟ್ಟರೆ ಒಳ್ಳೇದಾಗಿತ್ತು ಅಂತ ನನ್ನ ಮನವಿ ಹೇಳ್ತಾ ಇದೆ. ಇಲ್ಲಿ ಬಂದು ದೇವರಲ್ಲಿ ಬೇಡಿಕೆ ಇಟ್ಟರೆ ಎಲ್ಲ ಈಡೇರುತ್ತೆ ಅಂತ ಬಹುಶಃ ನನಗೂ ಕೂಡ. ನನ್ನ ಚಿಕ್ಕದಿದ್ದಾಗ ನನಗೆ ಈ ಅದೇನಂತಾರೆ ಪಿಳ್ಪುರೆ ಐ ತಿಂಕ್ ಕಾಲು ತುಂಬ ಇತ್ತು, ಬಹುಶಃ ನನ್ನ ಕಾಲು ತುಂಬ ಕಾದಿತ್ತು. ಆಕ್ಚುಲಿ ಹಾವಣಿ ಜಾತ್ರೆಗೆ ನಮ್ಮದು ತುಂಬ ನಾವು ಎತ್ತಲು ಹೊಡ್ಕೊಂಬರ್ತಾ ಇದ್ವಿ. ನಾನು ಬಂದು ಇಲ್ಲಿ ಉಪ್ಪು ಮತ್ತು ಮೆಣಸು ಹಾಕಿದಾಗ ಮತ್ತು ಇದಾಕಿದಾಗ ತೆಂಗಿನಕಾಯಿ ಹೊಡೆದಾಗ ನನಗೆ ನೆಕ್ಸ್ಟ್ ವರ್ಷಕ್ಕೆಲ್ಲ ಹೊರಟೋಯ್ತು. ಆ ನಂಬಿಕೆ ತುಂಬ ಇದೆ ರಾಮಲಿಂಗೇಶ್ವರ ಸ್ವಾಮೀಜಿ, ನಂಬಿಕೆ ತುಂಬ ಇದೆ. ಬಹುಶಃ ವೈಜ್ಞಾನಿಕವಾಗಿ ನಮ್ಮದೇ ಇರ್ಬೋದು, ಬಟ್ ವಿಜ್ಞಾನವಾಗಿ ನಮ್ಮದೇ ಇರ್ಬೋದು, ಬಟ್ ನಮಗೆ ಆ ನಂಬಿಕೆಯಿಂದ ನಾವು ಹೋಗ್ತಾ ಇದೆ. ಇಲ್ಲಿ ಬಂದು ಉಪ್ಪು ಮತ್ತು ಮೆಣಸನ್ನು ಈ ದೇವರಿಗೆ ಚೆಲ್ಲಿದ್ರೆ ಅದು ನಮ್ಮ ತೆಲುಗು ಭಾಷೆಯಲ್ಲಿ ಪುಲ್ಪುರಿ ಅಂತ ಕರಿತೀವಿ, ಕನ್ನಡದಲ್ಲಿ ಐ ಥಿಂಕ್ ಏನಂತಾರೆ ಗೊತ್ತಿಲ್ಲ. ಸೊ ಅದನ್ನು ಇಲ್ಲಿ ಬಂದಿರತಕ್ಕಂಥ ವ್ಯಕ್ತಿಗಳು ಇಲ್ಲಿ ಬಂದು ರಾಮನ ಸ್ವಾಮಿನ ನಂಬಿಕೊಂಡು ಹಾಕಿದ್ರೆ ನೆಕ್ಸ್ಟ್ ವರ್ಷಕ್ಕೆಲ್ಲ ಹೋಗ್ಬಿಡುತ್ತೆ. ಅದು ಪ್ರತ್ಯಕ್ಷ ನಾನೇ ಆಗಿದ್ದೀನಿ, ನನಗೆ ಹೋಗಿದ್ದಾವೆ. ಸಾಕಷ್ಟು ಜನ ಮಕ್ಕಳಿಗೆ